ಮುಖ್ಯಮಂತ್ರಿ ಸಿದ್ದರಾಮಯ್ಯನವರ ಪರವಾಗಿ ರಮೇಶ್ ಜಾರಕಿಹೊಳಿ ಅವರು ಮಾತನಾಡಿದ್ದಾರೆ, ಅಥವಾ ಅವರ ಬಗ್ಗೆ ಯಾವುದೇ ಕೆಟ್ಟ ಅಭಿಪ್ರಾಯವನ್ನು ವ್ಯಕ್ತಪಡಿಸದೆ ಒಂದು ರೀತಿ ಮಾಡರೇಟ್ ಸ್ಟೇಟ್ ಅನ್ನು ಕಾಯ್ದುಕೊಂಡಿದ್ದಾರೆ. ಏನೇ ಮಾಡ್ತಾ ಇದ್ರು ಅಂದರೆ ಬಿಜೆಪಿಗರೇನು ಪ್ರತಿಭಟನೆ ನಡೆಸ್ತಾ ಇದ್ದಾರೆ, ಅವರ ರಾಜೀನಾಮೆಗೇನು ಆಗ್ರಹ ಪಡಿಸ್ತಾ ಇದ್ದಾರೆ, ಇದೆಲ್ಲ ಪಕ್ಷದ ಕೆಲಸ, ಪಕ್ಷದಿಂದ ನಡೀತಾ ಇರುವಂತಹ ಕೆಲಸ. ನಾವು ಪಕ್ಷದವರೇ ಹೌದು, ಆದರೆ ನಾವು ಅವರ ವಿರುದ್ಧವಾಗಿ ಏನು ಮಾತನಾಡಿಲ್ಲ ಅನ್ನುವಂತಹ ಹೇಳಿಕೆನ ಕೊಟ್ಟಿದ್ದಾರೆ. ಜೊತೆಗೆ ರಮೇಶ್ ಜಾರಕಿಹೊಳಿ ಅವರು ಪಕ್ಷಕ್ಕೋಸ್ಕರ ಏನೆಲ್ಲ ಮಾಡಬೇಕು ಅದನ್ನೆಲ್ಲ ಮಾಡ್ತಾನೆ ಇರ್ತೀವಿ, ಮಾಡ್ತೀವಿ ಅಂತ ಹೇಳಿದ್ದಾರೆ. ಬನ್ನಿ ಹಾಗಾದರೆ ಏನು ಹೇಳ್ತಾರೆ ಶಾಸಕರು ನೋಡೋಣ. ನೋಡ್ರಿ, ಮೊದಲನೇ ದಿವಸ ಹೇಳಿದ ಪದೇ ಪದೇ ಬೇಡ, ನಮ್ಮ ಪಕ್ಷ ಏನು ಇದೆಲ್ಲ ಅದಕ್ಕೆ ನಾ ಬದ್ಧನೆ, ಪಕ್ಷ ಏನು ಇರ್ತದೆ ನಾ ಬದ್ಧನೆ. ನೋಡ್ರಿ ನೋಡ್ರಿ, ನಾ ಹೇಳಿದ ಮೊದಲನೇ ಯಡಿಯೂರಪ್ಪ ಕೇಸ್ನಲ್ಲಿ ಅವ್ರು ಏನು ಮಾತಾಡಿದ ಅದನ್ನ ಶಬ್ದ ಪ್ರತಿ ನೆನ್ಪಡ್ಕೊಂಡು ಡಿಸಿಷನ್ ತೊಗೊಂಡು ಹೇಳಿದ್ರು. ಅವರು ತಿಳಿಯೋಕಾದ್ರೆ ಒಬ್ಬ ಮಾಸ್ ಲೀಡರ್ ಅದನ್ನ, ಅವರು ಭಾಳಷ್ಟು ತೆಗೆದು ನೋಡಿದ್ದಾರೆ, ಅವರು ಭಾಳ ಹೋರಾಟ ಮಾಡಿದ್ದಾರೆ, ಅವ್ರಿಗೆ ಏನು ವಜೀರ ಆಗುತ್ತೆ ಈ ಸಂದರ್ಭ ಹೇಳೋದು ತಪ್ಪು. ಅವ್ರನ್ನ ಅವರು ನಿರ್ಣಯ ತಗೋಬೇಕತ್ತೆ, ಒಳ್ಳೆ ನಿರ್ಣಯ ತಗೋತ ನಾನು ಆಶಿಸ್ತೀನಿ. ಅದೆಲ್ಲ ಗೊತ್ತೈತೆ, ಅದೇನು ಓಪನ್ ಸೀಕ್ರೆಟ್ ಇದೆ, ಅದು ಯಾರು ಮಾಡಿದೆ ಎಲ್ಲ ಜಗತ್ ಜಾರಿ, ಪದೇ ಪದೇ ಹೆಸರು ತೊಗೊಬೇಡ, ಜಗತ್ ಜಾರಿದೆ. ಅದು ಅವರು ಸಿದ್ದರಾಮಯ್ಯ ಅವರು ಮುಗಿಸ್ಲಿಕ್ಕೆ ಅವ್ರ ಪಕ್ಷ ಮಾಡಿದ್ರು, ನಮಗೇನು ಸಂಬಂಧ ಬಿ ಜೆ ಪಿಗೆ, ನಮ್ಮ ವಿರೋಧ ಪಕ್ಷ ಪಕ್ಷ ಆಗಿ ನಾವು ಕೆಲಸ ಮಾಡಿದ್ರು ಅಷ್ಟೇ. ನಮ್ಮ